ವೆಲ್ಕಮ್ ಬ್ಯಾಕ್ ಸಂಸದೆ ಸುಮಲತಾ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ ಪೋಸ್ಟ್ಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೊರೋನಾ ಸಂಕಷ್ಟದಲ್ಲೂ ಮಂಡ್ಯಕ್ಕೆ ಸುಮಲತಾ ಅವರು ಬರ್ತಾ ಇಲ್ಲ ಕೇವಲ ಫೇಸ್ಬುಕ್ನಲ್ಲಷ್ಟೇ ಸಕ್ರಿಯವಾಗಿದ್ದಾರೆ ಸಂಸದೆ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಅವರ ವಿರುದ್ಧ ಪೋಸ್ಟ್ ರೀಪೋಸ್ಟ್ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಇಟ್ಸ್ ಎಕ್ಸಾಕ್ಟ್ಲಿ ಜನಪ್ರತಿನಿಧಿಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅವರವರ ಕ್ಷೇತ್ರಗಳಿಗೆ ಹೋಗ್ತಾ ಇಲ್ಲ ಈಗಾಗಲೇ ಕೊರೋನಾದಿಂದ ಸಾಕಷ್ಟು ಜನ ತೊಂದರೆಗೆ ಒಳಗಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ತಮ್ಮ ತಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನು ಅಲ್ಲಿನ ಜನ ನೋಡಬೇಕು ಆ ಒಂದು ಜನಪ್ರತಿನಿಧಿಗಳೇನಿದ್ದಾರೆ ಅವರು ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿರ್ವಹಿಸುವಂಥ ಸಮಯ ಇದು ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೋಗದೆ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಆಗಿದ್ದುಕೊಂಡು ಹಾಗಿರಿ ಹೀಗಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗಾಗ ಸುಮಲತಾ ಅವರ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನೀವು ಕೇವಲ ಫೇಸ್ಬುಕ್ನಲ್ಲಿ ಮಾತ್ರ ಪೋಸ್ಟ್ ಹಾಕಿ ನೀವು ಮಂಡ್ಯಕ್ಕೆ ಬರಬೇಡಿ ಕೇವಲ ಓಟ್ ಕೇಳಲಿಕ್ಕೆ ಮಾತ್ರ ಬನ್ನಿ ಅನ್ನೋ ಒಂದು ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಎಸ್ ನೋಡ್ತಾ ಇದ್ದೀವಿ ನಾವು ಫೇಸ್ಬುಕ್ನಲ್ಲಿ ಸ್ವಾಭಿಮಾನಿ ಗೆಲುವಿಗೆ ಎರಡು ವರ್ಷ ಮಂಡ್ಯದ ಜನತೆಗೆ ಧನ್ಯವಾದಗಳು ಅಂತ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ ಸಂಸದೆಯಾದ ನಂತರ ಸಂಸದೆಯಾಗಿ ಎರಡು ವರ್ಷ ಆಯಿತು ಸುಮಲತಾ ಅವರು ಹಾಗಾಗಿ ಆ ಖುಷಿಯನ್ನು ಫೇಸ್ಬುಕ್ನಲ್ಲಿ ಅವರು ಹಂಚಿಕೊಂಡಿದ್ದಾರೆ ಮಂಡ್ಯದ ಜನತೆಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಆದರೆ ಮಂಡ್ಯದ ಜನತೆ ಈಗ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮದನ್ ಗೌಡ ಮದನ್ ಗೌಡ ನಾವು ಗಮನಿಸ್ತಾ ಇದ್ದೀವಿ ಫೇಸ್ಬುಕ್ ನ ಒಂದು ಪೋಸ್ಟ್ ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡು ವರ್ಷ ಆಯಿತು ಏನು ಸಾಕಷ್ಟು ಜನ ತೊಂದರೆಯಾಗಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನೀವು ಮಂಡ್ಯಕ್ಕೆ ಬರ್ತಾ ಇಲ್ಲ ಅಂತ ಅಲ್ಲಿನ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ರಾಮ್ ಏನಂತಂದ್ರೆ ಮೇ ಇಪ್ಪತ್ತ್ ಮೂರಕ್ಕೆ ಸಂಸದೆ ಸುಮಲತಾ ಅವರು ಎರಡು ವರ್ಷ ಪೂರೈಸಿದಕ್ಕೆ ಧನ್ಯವಾದಗಳನ್ನ ಜನರಿಗೆ ಧನ್ಯವಾದಗಳನ್ನ ಹೇಳ್ತಾರೆ ಅದನ್ನ ಅವರ ಫೇಸ್ಬುಕ್ ನ ಸ್ವಂತ ಅಕೌಂಟ್ನಲ್ಲಿ ಕೂಡ ವ್ಯಕ್ತವನ್ನ ಪಡ್ಕೊಳ್ತಾರೆ ಅದಕ್ಕೆ ಜನರು ಕೂಡ ಸಾರ್ವಜನಿಕರು ಕೂಡ ಏನದಕ್ಕೆ ಕಾಮೆಂಟ್ ಅನ್ನ ಮಾಡ್ತಾರೆ ಸಾರ್ವಜನಿಕರು ಕೂಡ ಕಾಮೆಂಟ್ ಅನ್ನ ಮಾಡಿದಂತ ವೇಳೆಯಲ್ಲಿ ಆ ಮೆಸೇಜ್ ಏನಿದೆ ಅಲ್ಲಿ ಅಕ್ಕ ನಿಮ್ಮ ಪಾದ ನಮ್ಗೆ ಒಂದು ಜೆರಾಕ್ಸ್ ಅನ್ನ ಕೊಡಿ ಯಾಕೆ ಅಂತಂದ್ರೆ ನೀವು ಬಂದೇ ಇಲ್ಲ ಪೇಟೆ ತಾಲೂಕಿಗೆ ಬಂದೇ ಇಲ್ಲ ನೀವು ಪೇಟೆ ತಾಲೂಕು ನೋಡೇ ಇಲ್ಲ ಅಂತನೂ ಕೂಡ ಜನರು ವ್ಯಕ್ತವನ್ನ ಪಡಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಲಾಕ್ಡೌನ್ ಂತ ವೇಳೆಯಲ್ಲಿ ನಲ್ಲಿ ಬಂದು ಡಿ ಸಿ ಮತ್ತೆ ಅಧಿಕಾರಿಗಳನ್ನ ಭೇಟಿ ಮಾಡ್ತೀರಿ ಆದ್ರೆ ಸಾರ್ವಜನಿಕವಾಗಿ ಬಂದು ನಮ್ಮ ಹತ್ರ ಭೇಟಿಯನ್ನು ಕೂಡ ನೀವು ಮಾಡೋದಿಲ್ಲ ಅಂತಾನೂ ಕೂಡ ಸಾರ್ವಜನಿಕರು ವ್ಯಕ್ತವನ್ನ ಪಡಿಸ್ತಾ ಇರ್ತಕ್ಕಂಥದ್ದು ಅಲ್ಲಿ ನಲ್ಲಿ ಆ ಫೋಟೋನ ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅವರ ಎಕ್ಸಾಕ್ಟ್ಲಿ ಮದನ್ ಗೌಡ ಅವರು ಕೇಳುವಂತ ಪ್ರಶ್ನೆಯೂ ಕೂಡ ಸರಿಯಾಗಿದೆ ಆಕ್ರೋಶ ಕೂಡ ಒಂದು ಅರ್ಥ ಇದೆ ಈ ಒಂದು ಸಂದರ್ಭದಲ್ಲಿ ಇಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಸುಮಲತಾ ಅವರು ಮಂಡ್ಯಕ್ಕೆ ಹೋಗಬೇಕಾಗಿತ್ತು ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸ್ಬೇಕಾಗಿತ್ತು ಅಂತ ರಾಮ್ ಏನಂತಂದ್ರೆ ಸುಮಲ ಅಂಬರೀಶ್ ಅವರು ಬದುಕಿದಂತ ಸಂದರ್ಭದಲ್ಲಿ ಅಂಬರೀಶ್ ಅವರು ಇದ್ದಂತ ಅಂಬರೀಶ್ ಅವರು ಕೂಡ ಒಂದು ಕಾಲದಲ್ಲಿ ಸಂಸದರಾಗಿದ್ರು ಅವರು ಕೂಡ ಜನಗಳಿಗೆ ಸ್ಪಂದಿಸ್ತಾ ಇದ್ರು ಆದ್ರೆ ಸುಮಲತಾ ಅವರು ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋದು ಕೂಡ ಜನರಗಳ ಆಕ್ರೋಶ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಸುಮಲತಾ ಅವರು ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಯಾವುದೇ ಹಳ್ಳಿಗಳಿಗೂ ಕೂಡ ಭೇಟಿ ಕೊಟ್ಟಿಲ್ಲ ಸಾರ್ವಜನಿಕರ ಕುಂದುಕೊರತೆಯೂ ಕೂಡ ಏನು ಒಂದು ಕೂಡ ವಿಚಾರಿಸಿಲ್ಲ ಆನ್ಲೈನ್ ಅಲ್ಲಿ ಕೂತ್ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತ್ರ ವಿಚಾರಿಸ್ತಾ ಇದ್ದಾರೆ ಜನರಿಗೆ ಓಟ್ ಕೇಳೋಕೆ ಮಾತ್ರ ಸಾರ್ವಜನಿಕರ ಮುಂದೆ ಬಂದಿದ್ರು ಈಗ ಯಾರೊಬ್ರು ಕೂಡ ಸಂಸದರು ಬರ್ತಾ ಇಲ್ಲ ಸುಮಲತಾ ಅವರು ಅಂತ ಕೂಡ ಜನರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ರಾಮ್ ಓಕೆ ಓಕೆ ಮದನ್ ಥ್ಯಾಂಕ್ ಯು ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ